ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಫ್ರೆಂಡ್ಸ್ ಕೆ ಎಸ್ ಆರ್ ಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಈ ಈ ಪದವನ್ನ ಇದನ್ನು ಕೇಳಿದ ತಕ್ಷಣ ಎಲ್ರಿಗೂ ಒಂದು ರೀತಿ ವಿಶೇಷವಾದ ಫೀಲಿಂಗ್ ಸಿಗುತ್ತೆ ತುಂಬಾ ಜನಕ್ಕೆ ಆ ಕೆಂಪು ಬಿಳಿ ಬಣ್ಣ ಆ ನೀಲಿ ಸೀಟು ಕಿಟಕಿ ಊರಿನ ಹೆಸರಿನ ಬೋರ್ಡು ಟಿಕೆಟ್ ಆ ಪ್ರಯಾಣ ಎಲ್ಲ ನೆನಪಾಗುತ್ತೆ ಎಲ್ರು ಒಂದಲ್ಲ ಒಂದು ಬಾರಿ ಇದರಲ್ಲಿ ಪ್ರಯಾಣ ಮಾಡೇ ಇರ್ತಾರೆ ಎಲ್ರು ಅಲ್ಲದೆ ಇದ್ರು ಕೂಡ ತೊಂಬತ್ ಪರ್ಸೆಂಟ್ ಜನ ಆದರೂ ಕೂಡ ಪ್ರಯಾಣ ಮಾಡಿರ್ತಾರೆ ಇನ್ನು ಕೆಲವರಿಗೆ ಇದು ನಿತ್ಯ ಜೀವನದ ಭಾಗ ಕೂಡ ಆಗಿರುತ್ತೆ ರಾಜ್ಯದ ಜನರ ಜೀವನ ಈ ಸಂಸ್ಥೆ ನಮ್ಮ ಹೆಮ್ಮೆ ಅಂದ್ರೆ ಖಂಡಿತ ತಪ್ಪಾಗಲ್ಲ ಹಾಗಾದ್ರೆ ಇಂತಹ ಕೇಸ್ ಹುಟ್ಟಿದ್ದು ಹೇಗೆ ಬೆಳೆದಿದ್ದು ಹೇಗೆ ಓಡಾಡಿದ್ದು ಹೇಗೆ ಒಡೆದು ಹೋಗಿದ್ದು ಹೇಗೆ ಇದರ ಹಿನ್ನೆಲೆ ಏನು ಇದರಲ್ಲಿರೋ ವಿಭಾಗಗಳು ಯಾವ್ಯಾವು ಎಲ್ಲವನ್ನ ಈ ವರದಿಯಲ್ಲಿ ಬಿಡಿಸಿ ಹೇಳ್ತಾ ಹೋಗ್ತೀವಿ ವಿಡಿಯೋ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಪುರಾತನ ನಾಗರಿಕತೆಗಳ ಕಾಲದಿಂದಲೂ ಸಾರಿಗೆ ಅನ್ನೋದು ಬೇಕೇ ಬೇಕು ಒಂದಲ್ಲ ಒಂದು ರೀತಿಯಲ್ಲಿ ಜನರ ಜೀವನದ ಭಾಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಸ್ತುಗಳು ಮನುಷ್ಯರು ಅಥವಾ ಸರಕುಗಳು ಸಾಗಾಟ ಆಗಬೇಕು ಅಂದ್ರೆ ಸಾರಿಗೆ ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ಇದನ್ನೇ ನಾವು ಸಾರಿಗೆ ಅಂತ ಕರೆಯೋದಲ್ವ ಈ ಹಿಂದೆ ಕೂಡ ಜನ ಹಲವು ರೀತಿಯ ಸಾರಿಗೆ ವಿಧಾನಗಳನ್ನು ಬಳಸ್ತಾ ಇದ್ರು ಬದಲಾದ ಕಾಲಘಟ್ಟದಲ್ಲಿ ತಂತ್ರಜ್ಞಾನ ಆವಿಷ್ಕಾರ ಆದಂತೆಲ್ಲ ಸುಧಾರಿತ ಹಾಗೂ ವಿಭಿನ್ನ ಮಾದರಿಯ ಸಾರಿಗೆಗಳು ಅಸ್ತಿತ್ವಕ್ಕೆ ಬಂದವು ಬರ್ತಾನೆ ಇವೆ ಏನೋ ಎಲ್ಲ ದೇಶಗಳಲ್ಲಿ ಇರುವಂತೆ ಭಾರತದಲ್ಲೂ ಕೂಡ ಮುಖ್ಯವಾಗಿ ನಾಲ್ಕು ಬಗೆಯ ಸಾರಿಗೆ ಮಾದರಿಗಳನ್ನು ನಾವು ಕಾಣಬಹುದು ಒಂದು ರಸ್ತೆ ಸಾರಿಗೆ ರೈಲು ಸಾರಿಗೆ ವಾಯು ಸಾರಿಗೆ ಮತ್ತು ನೌಕಾ ಸಾರಿಗೆ ಅಥವಾ ಜಲ ಸಾರಿಗೆ ಇದರಲ್ಲಿ ಭಾರತದಲ್ಲಿ ಅತ್ಯಂತ ಹೆಚ್ಚು ಬಳಸುವ ಸಾರಿಗೆ ಅಂದ್ರೆ ಅದು ರಸ್ತೆ ಸಾರಿಗೆ ರೈಲು ಸಾರಿಗೆಯನ್ನ ಬಿಟ್ಟರೆ ಭಾರತದಲ್ಲಿ ಅಗ್ಗವಾಗಿ ಸಿಗುವ ಸಾರಿಗೆ ಅಂದ್ರೆ ಇದೇನೆ ರೈಲು ಸಾರಿಗೆ ಅಗ್ಗವಾಗಿದ್ದರೂ ಕೂಡ ಹೆಚ್ಚಿನ ಜನ ಬಳಸೋದು ರಸ್ತೆ ಸಾರಿಗೆಯನ್ನ ಯಾಕಂದ್ರೆ ಎಲ್ಲ ಕಡೆ ಸಂಪರ್ಕ ಕಲ್ಪಿಸೋಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಹೀಗಾಗಿನೇ ರಸ್ತೆ ಸಾರಿಗೆ ಇಂದಿಗೂ ಕೂಡ ತನ್ನ ಅಗತ್ಯತೆಯನ್ನು ಉಪಯುಕ್ತತೆಯನ್ನು ಉಳಿಸಿಕೊಂಡು ಬಂದಿರೋದು ಅದರಲ್ಲೂ ಕೂಡ ಭಾರತದಲ್ಲಿ ಇದರ ಅವಲಂಬನೆ ತುಂಬಾ ದೊಡ್ಡ ಮಟ್ಟದಲ್ಲೇ ಇದೆ ಈ ರಸ್ತೆ ಸಾರಿಗೆಯಲ್ಲಿ ಜನರ ಫೇವರೇಟ್ ಹಾಗೂ ಪಾಪ್ಯುಲರ್ ಟ್ರಾನ್ಸ್ಪೋರ್ಟ್ ಅಂದರೆ ಅದು ಬಸ್ಸು ಬಸ್ ಟ್ರಾನ್ಸ್ಪೋರ್ಟ್ ಅನ್ನೋದು ಅತ್ಯಂತ ದೊಡ್ಡ ಉದ್ಯಮ ಹೀಗಾಗಿನೇ ಖಾಸಗಿ ವಲಯಕ್ಕೆ ಸವಾಲು ಒಡ್ಡೋ ರೀತಿಯಲ್ಲಿ ಸರ್ಕಾರಗಳು ಕೂಡ ಇದನ್ನ ಆರಂಭ ಮಾಡಿದ್ವು ಬರೀ ದುಡ್ಡು ಮಾಡಬೇಕು ಅಂತಲ್ಲ ಇದು ತುಂಬ ಕೀ ಸೆಕ್ಟರ್ ಇದರಲ್ಲಿ ಸರ್ಕಾರದ ಒಂದು ಪ್ಲೇಯರ್ ಇದ್ರೆ ಅಗತ್ಯ ಇದ್ದಾಗ ಸರ್ಕಾರ ಈ ಕ್ಷೇತ್ರವನ್ನ ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇತ್ತು ಕರ್ನಾಟಕದಲ್ಲೂ ಕೂಡ ಇದು ಆರಂಭ ಆಯಿತು ಕೆ ಎಸ್ ಆರ್ ಸಿ ಹಿನ್ನೆಲೆ ಫ್ರೆಂಡ್ಸ್ ನಾವೆಲ್ಲ ಈಗ ಕರಿತಾ ಇರೋ ಕೆ ಎಸ್ ಆರ್ ಸಿ ನಮ್ಮ ಸಾರಿಗೆ ಸಂಸ್ಥೆಯ ಮೂಲ ಹೆಸರು ಅಲ್ವೇ ಅಲ್ಲ ಹಾಗಾದ್ರೆ ಏನಿತ್ತು ಎಂ ಜಿ ಆರ್ ಟಿ ಡಿ ಅಂತ ಇತ್ತು ಇದು ಯಾವುದಿದು ಎಂ ಜಿ ಆರ್ ಟಿ ಡಿ ಅಂದ್ರೆ ಅವತ್ತಿನ ಮೈಸೂರು ರಾಜ್ಯದ ಸಾರಿಗೆ ಸಂಸ್ಥೆ ಅಂದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿಯ ಯ ಮೂಲ ಸಂಸ್ಥೆ ಈ ಎಂ ಜಿ ಆರ್ ಟಿ ಡಿ ಅಂದಿನ ಮೈಸೂರು ಸರ್ಕಾರ ರಾಜ್ಯದ ಜನರಿಗೆ ಸಾರಿಗೆ ಸೌಲಭ್ಯಗಳನ್ನು ಕೊಡೋಕೆ ಅಂತ ಮೊದಲ ಬಾರಿಗೆ ಮೈಸೂರು ಗೌರ್ಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಂ ಜಿ ಆರ್ ಟಿ ಡಿ ಅನ್ನು ಸೆಪ್ಟೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಸ್ಥಾಪನೆ ಮಾಡ್ತಾರೆ ಆರಂಭದಲ್ಲಿ ಕೇವಲ ನೂರ ಇಪ್ಪತ್ತು ಬಸ್ಗಳ ಮೂಲಕ ವಾಹನಗಳ ಮೂಲಕ ಇದು ಆರಂಭ ಆಗುತ್ತೆ ಮೈಸೂರು ಸರ್ಕಾರದ ಒಂದು ಇಲಾಖೆಯಾಗಿ ಕೆಲಸ ಮಾಡುತ್ತಿದ್ದ ಈ ಸಂಸ್ಥೆ ಬಳಿಕ ರಸ್ತೆ ಸಾರಿಗೆ ನಿಗಮದ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಸೆಕ್ಷನ್ ಮೂರರ ಪ್ರಕಾರ ಸ್ವತಂತ್ರ ಸ್ವಾಯತ್ತ ಸಂಸ್ಥೆಗೆ ಜನ್ಮ ತಾಳುತ್ತೆ ನಂತರ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಎಂ ಜಿ ಆರ್ ಟಿ ಡಿ ಸ್ವತಂತ್ರ ಸಂಸ್ಥೆಯಾಗಿ ರೋಡಿಗೆ ಗೆ ಎಂಎಸ್ಆರ್ಟಿಸಿ ಫ್ರೆಂಡ್ಸ್ ಅಲ್ಲಿವರೆಗೂ ಎಂ ಜಿ ಆರ್ ಟಿ ಡಿ ಅಂತಿದ್ದ ಈ ಸಂಸ್ಥೆಗೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲೇ ಸ್ವತಂತ್ರ ಸಂಸ್ಥೆಯಾದ ಅದೇ ವರ್ಷ ಹೊಸ ಹೆಸರು ಕೂಡ ಕೊಡಲಾಗುತ್ತೆ ಮೈಸೂರು ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಥವಾ ಎಂ ಎಸ್ ಆರ್ ಟಿ ಸಿ ಅಂತ ಮರುನಾಮಕರಣ ಮಾಡಲಾಗುತ್ತೆ ಎಂ ಜಿ ಆರ್ ಟಿ ಡಿಯ ಆಸ್ತಿ ಮತ್ತು ಎಲ್ಲ ಎನ್ಕಂಬ್ರಾನ್ಸ್ ಅಥವಾ ಋಣಭಾರಗಳನ್ನು ಈ ಸಂಸ್ಥೆಗೆ ಅಂದ್ರೆ ಈ ಎಂ ಎಸ್ ಆರ್ ಟಿ ಸಿಗೆ ಗೆ ವರ್ಗಾವಣೆ ಮಾಡಲಾಗತ್ತೆ ಆದರೆ ಇದರಲ್ಲಿ ಬಿ ಟಿ ಎಸ್ ಅಂತ ಕರೆಯಲಾಗ್ತಾ ಇದ್ದ ಬೆಂಗಳೂರು ಸಾರಿಗೆ ಸಂಸ್ಥೆಯನ್ನ ತಕ್ಷಣಕ್ಕೆ ಸೇರಿಸಲ್ಲ ಆದರೆ ಅಕ್ಟೋಬರ್ ಹತ್ತು ಸಾವಿರದ ಟಿ ಎಸ್ ಅನ್ನು ಕೂಡ ಎಂಎಸ್ಆರ್ಟಿ ಸಿಗ ಮರ್ಜಿ ಮಾಡಲಾಗುತ್ತೆ ಇಡೀ ರಾಜ್ಯಕ್ಕೆ ಸರ್ಕಾರದ ಒಡೆತನದಲ್ಲಿ ಒಂದು ಸಾರಿಗೆ ಸಂಸ್ಥೆಯನ್ನ ಸ್ಥಾಪನೆ ಮಾಡಿತ್ತು ಆರಂಭದಲ್ಲಿ ಹೇಗಿತ್ತು ಆರಂಭದಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆ ಒಟ್ಟು ಆರು ವಿಭಾಗಗಳಾಗಿ ಕಾರ್ಯಾಚರಣೆ ಮಾಡ್ತಾ ಇತ್ತು ಇದರಲ್ಲಿ ಐದು ವಿಭಾಗಗಳು ರಾಜ್ಯಾದ್ಯಂತ ಗ್ರಾಮಾಂತರ ಸೇವೆಗಳನ್ನು ಕೊಡ್ತಾ ಇದ್ವು ಒಂದು ವಿಭಾಗ ಬೆಂಗಳೂರಿಗೆ ಈ ಬೆಂಗಳೂರಿನ ಭಾಗಕ್ಕೆ ಸೇವೆಗಳನ್ನು ಒದಗಿಸ್ತಾ ಇತ್ತು ಈ ವಿಭಾಗದಲ್ಲಿ ಮೂವತ್ತೇಳು ಘಟಕಗಳು ಎರಡು ಪ್ರಾದೇಶಿಕ ಕಾರ್ಯಾಗಾರಗಳು ಕೆಲಸ ಮಾಡ್ತಾ ಇದ್ರು ಇವೆಲ್ಲವಕ್ಕೂ ಬೆಂಗಳೂರು ಹೆಡ್ ಆಫೀಸ್ ಆಗಿತ್ತು ಒಂಬತ್ತು ಸಾವಿರಕ್ಕೂ ಅಧಿಕ ನೌಕರರು ಈ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ರು ನಂತರ ಹೊರ ರಾಜ್ಯಗಳಿಗೂ ಕೂಡ ಸೇವೆ ಆರಂಭಿಸಿದ ಈ ಸಾರಿಗೆ ಸಂಸ್ಥೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಗೋವಾಗಳಿಗೆ ಪ್ರಯಾಣ ಶುರು ಮಾಡಿತು ಈ ಟೈಮ್ನಲ್ಲಿ ಒಟ್ಟು ನಾಲ್ಕು ಮೂರು ಐದು ಲಕ್ಷ ಪ್ರಯಾಣಿಕರು ಸಾರಿಗೆ ಸಂಸ್ಥೆಯಿಂದ ಪ್ರಯೋಜನ ಪಡಿತಾ ಇದ್ರು ಪೈಸೆ ಆದಾಯವನ್ನು ತರ್ತಾ ಇದ್ದ ಈ ಸಾರಿಗೆ ಸಂಸ್ಥೆ ನೂರ ಇಪ್ಪತ್ತೇಳು ಪಾಯಿಂಟ್ ಎರಡು ಪೈಸೆಯನ್ನು ವೆಚ್ಚವಾಗಿ ಮಾಡ್ತಾ ಇತ್ತು ಖರ್ಚು ಮಾಡ್ತಾ ಇತ್ತು ಅಂದ್ರೆ ಪ್ರತಿ ಮೈಲಿಗೆ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಪೈಸೆ ಮಾತ್ರ ಸಂಸ್ಥೆಗೆ ಲಾಭ ಸಿಗ್ತಾ ಇತ್ತು ಕೆಎಸ್ಆರ್ ಟಿಸಿ ಹೊಸ ಅವತಾರ ಫ್ರೆಂಡ್ಸ್ ಎಂ ಎಸ್ ಆರ್ ಟಿ ಸಿ ಇದ್ದದ್ದು ಕೆ ಎಸ್ ಆರ್ ಟಿ ಸಿ ಅಂತ ಹೆಸರು ಬದಲಾವಣೆ ಮಾಡಿಕೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಅಂದರೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಬಂದ ಮೇಲೆ ಈ ಹೆಸರಿನ ವಿಚಾರವೇ ಕಳೆದ ವರ್ಷ ಕೇರಳ ಹಾಗೂ ಕರ್ನಾಟಕ ಮಧ್ಯೆ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿತ್ತು ಕೋರ್ಟ್ ಬಾಗಿಲು ಕೂಡ ತಟ್ಟಿದ್ದ ಈ ಪ್ರಕರಣದಲ್ಲಿ ಕೇರಳಕ್ಕೇನೆ ಗೆಲುವಾಯಿತು ಅದರ ಕಥೆ ಹಿನ್ನೆಲೆಯ ಸಂಪೂರ್ಣ ವಿಡಿಯೋವನ್ನು ನಾವು ಆ ಸಂದರ್ಭದಲ್ಲಿನೇ ಪ್ರಕಟ ಮಾಡಿದ್ವಿ ಈ ವಿಡಿಯೋ ಮುಗಿದ ಮೇಲೆ ನೀವು ಆ ವಿಡಿಯೋವನ್ನು ಚೆಕ್ ಮಾಡಬಹುದು ಅದರ ಲಿಂಕ್ ಅನ್ನ ಈ ವಿಡಿಯೋ ಎಂಡ್ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೇವೆ ಕ್ಲಿಕ್ ಮಾಡಿದ್ರೆ ಸಾಕು ಕೆ ಎಸ್ ಆರ್ ಟಿ ಸಿ ಯ ಬೆಳವಣಿಗೆ ಆರಂಭದಲ್ಲಿ ಕಮ್ಮಿ ಸಂಖ್ಯೆಯಲ್ಲಿದ್ದ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಆಮೇಲೆ ಗಮನಾರ್ಹ ಪ್ರಮಾಣದಲ್ಲಿ ವಿಸ್ತಾರವಾಗಿ ಬೆಳೀತಾ ಹೋಯಿತು ಬಸ್ಗಳ ಸಂಖ್ಯೆ ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಗಾತ್ರದಲ್ಲಿ ದೇಶದ ಐದನೇ ಅತಿ ದೊಡ್ಡ ಸರ್ಕಾರಿ ಸಾರಿಗೆ ಸಂಸ್ಥೆ ಅಂತ ಕೆ ಎಸ್ ಆರ್ ಸಿ ಕರೆಸಿಕೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಅಂತ್ಯದ ವೇಳೆಯ ಅಂಕಿಅಂಶಗಳ ಪ್ರಕಾರ ಕೆ ಎಸ್ ಆರ್ ಟಿ ಸಿ ಒಟ್ಟು ಹತ್ತೊಂಬತ್ತು ವಿಭಾಗಗಳಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು ಹದಿನೇಳು ವಿಭಾಗಗಳು ಗ್ರಾಮಾಂತರ ಮಟ್ಟದಲ್ಲಿ ಎರಡು ವಿಭಾಗಗಳು ಬೆಂಗಳೂರು ಸಾರಿಗೆಯನ್ನು ನೋಡಿಕೊಳ್ತಾ ಈ ಸಮಯದಲ್ಲಿ ಐವತ್ತೊಂಬತ್ತು ಸಾವಿರ ಸಿಬ್ಬಂದಿ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇನ್ನು ಹೊರ ರಾಜ್ಯಕ್ಕೂ ಕೂಡ ಆರುನೂರ ಎರಡು ಅಂತರ ಮಾರ್ಗಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸೇವೆ ನೀಡುತ್ತಾ ಇತ್ತು ಒಟ್ಟು ಹತ್ತು ಸಾವಿರದ ನಾನೂರ ಎಪ್ಪತ್ತಾರು ಬಸ್ಗಳು ಕೆಲಸ ಮಾಡ್ತಾ ಇದ್ರು ಪ್ರತಿದಿನ ಸರಾಸರಿ ಐವತ್ತೇಳು ಪಾಯಿಂಟ್ ಎಂಟು ಎರಡು ಲಕ್ಷ ಜನ ಈ ಬಸ್ ಸೌಲಭ್ಯಗಳನ್ನು ಪಡಿತಾ ಇದ್ರು ಕೆ ಎಸ್ ಆರ್ ಟಿ ಸಿ ದಿನದಲ್ಲಿ ಪ್ರತಿ ಕಿಲೋಮೀಟರ್ಗೆ ಎಂಬತ್ತು ಪಾಯಿಂಟ್ ಮೂರು ರೂಪಾಯಿ ಆದಾಯವನ್ನು ಗಳಿಸ್ತಾ ಇತ್ತು ಆದರೆ ತೊಂಬತ್ತೇಳು ಪಾಯಿಂಟ್ ನಾಲ್ಕು ರೂಪಾಯಿ ಖರ್ಚಾಗ್ತಾ ಇತ್ತು ಅಂದ್ರೆ ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಆಗ್ತಾ ಇತ್ತು ಪರಿಣಾಮ ಸಾರಿಗೆ ಸಂಸ್ಥೆಗೆ ಹದಿನಾರು ಪಾಯಿಂಟ್ ಒಂದು ರೂಪಾಯಿಗಳ ಲಾಸ್ ಆಗ್ತಾ ಇತ್ತು ಹೌದು ಪ್ರತಿ ಕಿಲೋಮೀಟರ್ಗೆ ಅಷ್ಟು ಲಾಸ್ ಆಗ್ತಾ ಇತ್ತು ಕೆ ಎಸ್ ಆರ್ ವಿಭಜನೆ ಸ್ನೇಹಿತರೆ ದಿನವೂ ದೊಡ್ಡ ಹೆಮ್ಮರವಾಗಿ ಬೆಳ್ಕೊಂಡು ಹೋಗ್ತಾ ಇದ್ದ ಕೆ ಎಸ್ ಆರ್ ಟಿ ಸಿ ನಿರ್ವಹಣೆ ಮಾಡೋದು ಸುಲಭದ ಮಾತಾಗಿರಲಿಲ್ಲ ಹೀಗಾಗಿ ಅವುಗಳನ್ನ ಹಂತ ಹಂತವಾಗಿ ಪ್ರದೇಶಕ್ಕೆ ಅನುಗುಣವಾಗಿ ಕಟ್ ಮಾಡಲಾಯಿತು ಕಟ್ ಮಾಡಿ ಸಪರೇಟ್ ಸಪರೇಟ್ ಮಾಡಲಾಯಿತು ಒಟ್ಟು ನಾಲ್ಕು ಪ್ರತ್ಯೇಕ ಸಂಸ್ಥೆಗಳನ್ನಾಗಿ ಡಿವೈಡ್ ಮಾಡಲಾಯಿತು ಅವುಗಳನ್ನ ಒಂದೊಂದಾಗಿ ನಾವೀಗ ನಮಗೆ ಹೇಳ್ತಾ ಹೋಗ್ತೀವಿ ಬಿಎಂಟಿಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮೊದಲಿಗೆ ಕೆ ಎಸ್ ಆರ್ ಟಿ ಸಿ ಯಿಂದ ಬಿಎಂಟಿಸಿ ಅಂದ್ರೆ ಬೆಂಗಳೂರು ಮಹಾನಗರದ ಸಾರಿಗೆ ಸಂಸ್ಥೆ ಇದನ್ನ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರತ್ಯೇಕ ಸಾರಿಗೆ ಸಂಸ್ಥೆ ಅಂತ ಘೋಷಿಸಲಾಯಿತು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಗಳಲ್ಲಿ ಇದು ಸೇವೆ ನೀಡ್ತಾ ಇದೆ ಬೆಂಗಳೂರಿನಲ್ಲೇ ಇದರ ಕೇಂದ್ರ ಕಚೇರಿ ಇದೆ ಸಂಸ್ಥೆ ಅನೇಕ ಹೈ ಹಾಗೂ ಎಕನಾಮಿಕ್ ಕ್ಲಾಸ್ ಬಸ್ಗಳನ್ನು ಕೂಡ ಹೊಂದಿದೆ ಬಿ ಎಂ ಟಿ ಸಿ ಬಿಡುಗಡೆ ಮಾಡಿರೋ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ವಾರ್ಷಿಕ ವರದಿಯ ಪ್ರಕಾರ ಸಂಸ್ಥೆ ಐನೂರ ನಲವತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿ ಲಾಸ್ನಲ್ಲಿದೆ ಅದಕ್ಕೆ ಬೆಂಗಳೂರಿನಲ್ಲಿರೋ ಜನ ಮೆಟ್ರೋ ಬಳಸ್ತಿರೋದು ಹಾಗೆ ಕೊರೋನಾ ಹೊಡೆತ ಹಾಗೂ ಸಿಬ್ಬಂದಿಯ ಸಂಬಳ ಜಾಸ್ತಿ ಮಾಡಿರುವುದು ಕಾರಣ ಅಂತ ಸಂಸ್ಥೆ ಹೇಳಿದೆ ಬಿ ಎಂ ಟಿ ಸಿಯಲ್ಲಿ ಒಟ್ಟು ಆರು ಸಾವಿರದ ಏಳುನೂರ ತೊಂಬತ್ತೆಂಟು ಬಸ್ಗಳಿದ್ದು ಹತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕಿಲೋಮೀಟರ್ ಪ್ರಯಾಣ ಮಾಡ್ತಿವೆ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಅಧಿಕ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ದಿನಕ್ಕೆ ಮೂರು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ವಾಯುವ್ಯ ಕರ್ನಾಟಕ ಸಾರಿಗೆ ಕೆ ಆರ್ ಟಿ ಯಿಂದ ಹುಟ್ಟಿಕೊಂಡ ಎರಡನೇ ಸಾರಿಗೆ ಸಂಸ್ಥೆ ಅಂದರೆ ಅದು ವಾಯುವ್ಯ ಕರ್ನಾಟಕ ಸಾರಿಗೆ ಅಥವಾ ಎನ್ ಡಬ್ಲ್ಯೂ ಸಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರ ಕನ್ನಡ ರಾಜ್ಯೋತ್ಸವ ದಿನದಂದೇ ಇದು ಸ್ಥಾಪನೆಯಾಯಿತು ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸೇವೆ ನೀಡುವ ಈ ಸಂಸ್ಥೆ ಬೆಳಗಾವಿ ಧಾರವಾಡ ಉತ್ತರ ಕನ್ನಡ ಬಾಗಲಕೋಟೆ ಗದಗ ಹಾವೇರಿ ಜಿಲ್ಲೆಗಳಿಗೆ ಸೇವೆಯನ್ನು ನೀಡುತ್ತೆ ಈ ಸಂಸ್ಥೆಯ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿದೆ ಒಟ್ಟು ಒಂಬತ್ತು ವಿಭಾಗೀಯ ಕಚೇರಿಗಳನ್ನ ಐವತ್ತೈದು ಘಟಕಗಳನ್ನ ಒಳಗೊಂಡಿದೆ ಹದಿನೈದು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಕಿಲೋಮೀಟರ್ ಕ್ರಮಿಸಿ ಸರಾಸರಿ ಹದಿನಾರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಪ್ರಯಾಣಿಕರನ್ನ ದಿನವೂ ಹೊತ್ತೊಯ್ಯುತ್ತೆ ಒಟ್ಟು ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ನೂರ ಎಪ್ಪತ್ನಾಲ್ಕು ಬಸ್ ನಿಲ್ದಾಣಗಳಿವೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅಂಕಿ ಅಂಶದಲ್ಲಿ ದಿನಕ್ಕೆ ಎರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ಅಂತ ಸಂಸ್ಥೆ ಹೇಳಿದೆ ಇದಕ್ಕೂ ಮುಂಚೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ದೈನಂದಿನ ಆದಾಯ ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಇರ್ತಾ ಇತ್ತು ಕೆ ಆರ್ ಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇದು ಕೆಎಸ್ಆರ್ ಟಿಸಿ ಯಿಂದ ಜನ್ಮ ತಳೆದ ಮತ್ತೊಂದು ಸಾರಿಗೆ ಸಂಸ್ಥೆ ಮುಂಚೆ ಇದನ್ನ ಈಶಾನ್ಯ ಸಾರಿಗೆ ಸಂಸ್ಥೆ ಅಂತ ಕೂಡ ಕರಿತಾ ಇದ್ರು ಕಳೆದ ವರ್ಷ ಇದಕ್ಕೆ ಮರುನಾಮಕರಣ ಮಾಡಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮ ಅಂತ ಮಾಡಲಾಗಿದೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಎಸವಿಯಲ್ಲಿ ಇದು ಅಸ್ತಿತ್ವಕ್ಕೆ ಬಂತು ಕಲಬುರಗಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಕಲ್ಯಾಣ ಕರ್ನಾಟಕವನ್ನ ಕೇಂದ್ರವಾಗಿಟ್ಟುಕೊಂಡು ಇದು ಸೇವೆ ಇದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅಂಕಿಅಂಶಗಳ ಪ್ರಕಾರ ಒಂಬತ್ತು ವಿಭಾಗಗಳು ಐವತ್ತೆರಡು ಡಿಪೋಗಳು ನೂರ ಬಸ್ ನಿಲ್ದಾಣಗಳನ್ನು ಹೊಂದಿದೆ ನಾಲ್ಕು ಸಾವಿರದ ಐನೂರ ಮೂವತ್ತೊಂದು ವಾಹನಗಳು ಈ ಸಂಸ್ಥೆಯಲ್ಲಿದ್ದು ಬರೋಬ್ಬರಿ ಹತ್ತೊಂಬತ್ತು ಸಾವಿರದ ನಾನ್ನೂರಕ್ಕೂ ಅಧಿಕ ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ ದಿನಕ್ಕೆ ಹದಿಮೂರು ಪಾಯಿಂಟ್ ಎಂಟು ಎರಡು ಲಕ್ಷ ಕಿಲೋಮೀಟರ್ಗಳನ್ನು ಪ್ರಯಾಣ ಮಾಡುವ ಈ ಬಸ್ಗಳು ಹನ್ನೆರಡು ಪಾಯಿಂಟ್ ಮೂರು ಒಂದು ಲಕ್ಷ ಜನರ ಪ್ರಯಾಣದ ಬೇಡಿಕೆಯನ್ನು ನೀಗಿಸ್ತಾ ಇದೆ ಈ ಸಂಸ್ಥೆಯ ಒಟ್ಟು ಆದಾಯ ದಿನಕ್ಕೆ ನಾಲ್ಕು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಇದು ಕಾರ್ಯಾಚರಣೆಯ ವ್ಯಾಪ್ತಿಯನ್ನು ಹೊಂದಿದೆ ಇನ್ನು ಈ ಸಂಸ್ಥೆ ಅಂತಾರಾಜ್ಯ ಸೇವೆಗಳನ್ನು ಕೂಡ ಕೊಡ್ತಾ ಇದೆ ವಿಭಜಿತ ಕೆ ಎಸ್ ಆರ್ ಸಿ ಫ್ರೆಂಡ್ಸ್ ಈ ಮೇಲೆ ಹೇಳಿದ ಎಲ್ಲ ಸಂಸ್ಥೆಗಳ ಮೂಲ ಮಾತೃ ಸಂಸ್ಥೆ ಕೆ ಎಸ್ ಆರ್ ಸಿ ಇದು ಇವತ್ತು ರಾಜ್ಯದ ಹದಿನೇಳು ಜಿಲ್ಲೆಗಳಲ್ಲಿ ತನ್ನ ಕಾರ್ಯಾಚರಣೆಯ ವ್ಯಾಪ್ತಿಯನ್ನು ಹೊಂದಿದೆ ಇದರ ಹೆಡ್ ಆಫೀಸ್ ಇರುವುದು ಬೆಂಗಳೂರಿನಲ್ಲಿ ಬೆಂಗಳೂರು ನಗರ ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಮಂಗಳೂರು ಉಡುಪಿ ಹಾಸನ ಚಿಕ್ಕಮಗಳೂರು ಕೊಡಗು ಮೈಸೂರು ಮಂಡ್ಯ ಚಾಮರಾಜನಗರಗಳಿಗೆ ಸೇವೆಯನ್ನು ನೀಡುತ್ತೆ ಘಟಕ ಮಟ್ಟ ವಿಭಾಗ ಮಟ್ಟ ಮತ್ತು ಕೇಂದ್ರ ಕಚೇರಿ ಮಟ್ಟ ಅಂತ ಮೂರು ಹಂತದಲ್ಲಿ ಇದು ಕೆಲಸ ಮಾಡ್ತಾ ಇದೆ ಹದಿನಾರು ವಿಭಾಗಗಳು ಎಂಬತ್ತೆರಡು ಘಟಕಗಳು ಒಂದು ಮುದ್ರಣಾಲಯ ಹಾಗೂ ಒಂದು ಆಸ್ಪತ್ರೆಯನ್ನು ಕೂಡ ಹೊಂದಿದೆ ಪ್ರಸ್ತುತ ಮೂವತ್ತೈದು ಸಾವಿರಕ್ಕೂ ಅಧಿಕ ಸಿಬ್ಬಂದಿಯನ್ನ ಹಾಗೂ ಎಂಟು ಸಾವಿರದ ನೂರ ಎಂಬತ್ತೊಂಬತ್ತು ಬಸ್ಗಳನ್ನು ಹೊಂದಿದೆ ದಿನವೂ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕಿಲೋಮೀಟರ್ಗಳನ್ನು ಕ್ರಮಿಸಿ ಆವರೇಜ್ ಇಪ್ಪತ್ಮೂರು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಪ್ರಯಾಣಿಕರನ್ನು ಕೊಂಡೊಯ್ತಾ ಇದೆ ಮೂವತ್ತೈದು ಸಾವಿರಕ್ಕೂ ಅಧಿಕ ಸಿಬ್ಬಂದಿಗಳಿದ್ದಾರೆ ಅಂತ ಸಂಸ್ಥೆ ಹೇಳಿದೆ ಕೆ ಎಸ್ ಆರ್ ಟಿ ಸಿ ದಿನಕ್ಕೆ ಒಂಬತ್ತು ಕೋಟಿ ರೂಪಾಯಿ ಆದಾಯ ಗಳಿಸ್ತಾ ಇದೆ ಲಾಭವಲ್ಲ ಬರೀ ಆದಾಯ ಇನ್ನು ಮೈಸೂರು ನಗರ ಸಾರಿಗೆ ಹಾಗೂ ಮೈಸೂರು ಗ್ರಾಮಾಂತರ ವಿಭಾಗಗಳನ್ನು ವಿಲೀನಗೊಳಿಸಿ ಅಲ್ಲೂ ಒಂದು ವಿಭಾಗವನ್ನ ಸೃಷ್ಟಿ ಮಾಡಲಾಗಿದೆ ದೇಶದಲ್ಲೇ ವಿಶೇಷ ಯಾಕೆ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ದೇಶದ ಸಾರಿಗೆ ಸೇವೆ ಕೊಡುತ್ತಿರುವ ಸಂಸ್ಥೆಗಳಲ್ಲಿ ಅತ್ಯುತ್ತಮ ಸರ್ಕಾರಿ ಸಂಸ್ಥೆ ಅಂತ ಕರೆಸ್ಕೊಂಡಿದೆ ಮೊದಲನೇ ಬಾರಿಗೆ ವೋಲ್ವೋ ಎಸಿ ಸಿ ಗಳನ್ನ ಪರಿಚಯಿಸಿದ ಕ್ರೆಡಿಟ್ ಅನ್ನು ಕೂಡ ಕೆ ಎಸ್ ಆರ್ ಟಿ ಸಿ ಹೊಂದಿದೆ ಸಾಮಾನ್ಯ ಸೇವೆಯ ಬಸ್ ಗಳ ಜೊತೆಗೆ ಐರಾವತ ಐರಾವತ ಕ್ಲಬ್ ರಾಜಹಂಸ ಫ್ಲೈ ಬಸ್ ಅಂಬಾರಿ ಡ್ರೀಮ್ ಕ್ಲಾಸ್ ನಂತಹ ಐಷಾರಾಮಿ ಹಾಗೂ ಎಕನಾಮಿಕ್ ಕ್ಲಾಸ್ಗಳ ಸೇವೆಯನ್ನ ಕೂಡ ಇದು ಇದೆ ಇದರ ಜೊತೆಗೆ ಪ್ರವಾಸಕ್ಕೆ ಜಾತ್ರೆಗಳಿಗೆ ಇನ್ನಿತರ ವಿಶೇಷ ಸಂದರ್ಭಗಳಲ್ಲೂ ಕೂಡ ಸ್ಪೆಷಲ್ ಬಸ್ ಕೂಡ ಇವರು ಬಿಡ್ತಾರೆ ಜೊತೆಗೆ ಸಾಂದರ್ಭಿಕ ಒಪ್ಪಂದದ ಬಸ್ಸುಗಳು ಹಾಗೂ ಗುತ್ತಿಗೆ ಆಧಾರದ ಮೇಲೂ ಕೂಡ ಈ ಕೆಎಸ್ಆರ್ಟಿಸಿ ಹಾಗೂ ಈ ಮೇಲೆ ಹೇಳಿದ ಇತರ ಸಂಸ್ಥೆಗಳಿಂದ ನೀವು ಬಸ್ ಗಳನ್ನ ಬಾಡಿಗೆ ಕೂಡ ಅವಕಾಶ ಸಿಗುತ್ತೆ ಈ ಸಾರಿಗೆ ಸಂಸ್ಥೆಗಳಲ್ಲಿ ಏನೂ ಪ್ರಾಬ್ಲಮ್ ಇಲ್ವಾ ಖಂಡಿತ ಇದೆ ಬಸ್ ಗಳಲ್ಲೂ ಪ್ರಾಬ್ಲಮ್ ಇದೆ ಅದನ್ನ ನಿರ್ವಹಣೆ ಮಾಡ್ತಿರೋ ಆಡಳಿತ ಸಂಸ್ಥೆಗಳಲ್ಲೂ ಕೂಡ ಪ್ರಾಬ್ಲಮ್ ಇದೆ ಪ್ರಯಾಣಿಕರಿಗೆ ಸರಿಯಾದ ಟೈಮಿಗೆ ಸರಿಯಾದ ಸೇವೆ ಒದಗಿಸದೇ ಇರೋದು ಮುಖ್ಯವಾದ ಸಮಸ್ಯೆ ನೌಕರರ ಕುಂದುಕೊರತೆಗಳನ್ನು ಆಲಿಸದೇ ಇರೋದು ಕೂಡ ಸಮಸ್ಯೆನೆ ಆಗಾಗ ಪ್ರತಿಭಟನೆಗಳಾಗ್ತಾ ಇರುತ್ತೆ ಮುಷ್ಕರ ಆಗ್ತಾ ಇರುತ್ತೆ ಹಲವು ಬಸ್ಗಳಲ್ಲಿ ಮೂಲ ಸೌಕರ್ಯಗಳು ಅಂದ್ರೆ ಆಸನ ವ್ಯವಸ್ಥೆ ಕಿಟಕಿ ವ್ಯವಸ್ಥೆ ಡೋರ್ ಪ್ರಾಬ್ಲಮ್ ಇದೆ ಸಂಪೂರ್ಣವಾಗಿ ಎಲ್ಲಾ ಗ್ರಾಮಗಳಿಗೂ ಸೇವೆ ಕೊಡೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಕೆಲವೇ ಕೆಲವು ಜನ ಇರ್ತಾರೆ ಹಳ್ಳಿಗಳಲ್ಲಿ ಅಂತ ಬಸ್ ಕೊಡ್ತಾ ಇಲ್ಲ ಆ ಕಡೆಗೆಲ್ಲ ಅದರ ಕ್ಲೀನಿಂಗ್ ನಿರ್ವಹಣೆ ಎಲ್ಲವೂ ಕೂಡ ದೊಡ್ಡ ಚಾಲೆಂಜ್ ಇಷ್ಟು ಬಸ್ಗಳನ್ನು ಮೇಂಟೈನ್ ಮಾಡೋದು ಆದರೆ ದೇಶದ ಇತರ ಸಾರಿಗೆ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಕರ್ನಾಟಕದ ಸರ್ಕಾರಿ ಸಾರಿಗೆ ಸಂಸ್ಥೆಗಳ ಬಸ್ಗಳು ಸಾವಿರ ಪಾಲು ಬೆಟರ್ ಅಂತ ಯಾರು ಬೇಕಾದರೂ ಕಣ್ಮುಚ್ಕೊಂಡು ಹೇಳಬಹುದು ಆ ವಿಚಾರಕ್ಕಾದರೂ ಕೂಡ ನಾವು ಕೆ ಎಸ್ ಆರ್ ಟಿ ಸಿಗೆ ಗೆ ಹಾಗೂ ಇತರ ಆರ್ ಟಿ ಸಿಗಳಿಗೆ ಇತರ ಟಿ ಸಿಗಳಿಗೆ ನಾವು ಥ್ಯಾಂಕ್ ಯು ಅಂತ ಹೇಳಲೇಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ